ಸಂತೇಬೆನ್ನೂರಿನಲ್ಲಿ ನಡೆದ ವಿಧಾನ ಪರಿಷತ್ ಚುನಾವಣೆ ಪ್ರಚಾರ ಸಭೆಗೆ ಆಗಮಿಸಿದ್ದ ಬಿಎಸ್ವೈ ರವರು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವುದಾಗಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಸಂತೇಬೆನ್ನೂರಿನಲ್ಲಿ ನಡೆದ ವಿಧಾನ ಪರಿಷತ್ ಚುನಾವಣಾ ಪ್ರಚಾರ ಸಭೆಯ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ನವರು ಎಲ್ಲೆಲ್ಲಿ ಅಭ್ಯರ್ಥಿಗಳನ್ನು ಹಾಕುತ್ತಾರೋ ನೋಡಿಕೊಂಡು ನಂತರ ನಿರ್ಧಾರ ಮಾಡುತ್ತೇವೆ, ಪರಸ್ಪರ ಸಹಕಾರ ಕೊಡಿ ಎಂದು ಅವರನ್ನು ಕೇಳಿಕೊಳ್ಳುತ್ತೇವೆ. ಈ ಬಗ್ಗೆ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡುವುದಾಗಿ ತಿಳಿಸಿದರು. ವಿಧಾನ ಪರಿಷತ್ತಿನ ಚುನಾವಣೆ ದೃಷ್ಟಿಯಿಂದ ಎರಡನೇ ಸುತ್ತಿನ ಪ್ರಚಾರ ಪ್ರಾರಂಭ ಆಗಿದೆ. ನಮ್ಮ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರೋದೆಲ್ಲ ಮುಗಿದಿದೆ. ಇವತ್ತು ವಿತ್ಡ್ರಾಯಲ್ಲೆಲ್ಲ ಕೊನೆ ದಿವಸ. ನಿಶ್ಚಿತವಾಗಿ ನಾವು ಸ್ಪರ್ಧೆ ಮಾಡ್ತಿರೋದು ಕೇವಲ 20 ಸೀಟು ಮಾತ್ರ. 15 ಸೀಟ್ ಗೆದ್ದೇ ಗೆಲ್ತೇವೆ, ವಿಧಾನ ಪರಿಷತ್ತಲ್ಲಿ ನಮ್ಗೆ ಸ್ಪಷ್ಟ ಬಹುಮತ ಸಿಗಬೇಕು ಅಂತ ನಮ್ಮ ಅಪೇಕ್ಷೆ. ಆ ರೀತಿಯ ವಾತಾವರಣ ಎಲ್ಲ ಕಡೆ ಇದೆ. ಇವತ್ತಿಂದ ಎಲ್ಲ ಕಡೆ ಪ್ರವಾಸ ಮತ್ತೆ ನಾನು ಶುರು ಮಾಡಿದ್ದೇನೆ. ಈಗ ತಾನೇ ಚನ್ನಗಿರಿಯಲ್ಲಿ ಮುಗಿಸಿ ಇಲ್ಲಿಗೆ ನಾನು ಬಂದಿದ್ದೇನೆ. ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ಬಿ ಜೆ ಪಿಯವರು ಯಾರಿದ್ದಾರೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈ ಸದಸ್ಯರು ಊಟ ಹಾಕಿದ್ರೆ ಸಾಕು, ನಾವು ದೊಡ್ಡ ಹಂತದಲ್ಲಿ ಗೆಲ್ತೇವೆ. ಆ ದಿಕ್ಕಿನಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ 9 ಜನ ಎಮ್ ಎಲ್ ಎಗಳು ನಮ್ಮವರೇ, ಅದೇ ರೀತಿ ಇಬ್ಬರು ಎಂ ಪಿಗಳು ನಮ್ಮವರು, ಸಿದ್ದೇಶಣ್ಣ, ರಾಘವೇಂದ್ರ, ಇವರೆಲ್ಲರ ಸಹಕಾರದಿಂದ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೇವೆ. ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಾ ಬಿ ಜೆ ಪಿ? ನೋಡೋಣ ಅವ್ರು ಏನು, ಅವ್ರ ಸಲಹೆ ಏನು ಕೊಡ್ತಾರೆ, ಅವರು ಅವ್ರದ್ದು ಎಷ್ಟು ಜನ ನಿಲ್ತಾರೆ, ಎಷ್ಟು ಜನ ವಿತ್ಡ್ರಾ ಮಾಡ್ಕೊತಾರೆ, ಅದಾದಮೇಲೆ ನಿರ್ಧಾರ. ಅಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರಾ ಸರ್? ಅದನ್ನು ಇಲ್ಲ, ಪರಸ್ಪರ ಸಹಕಾರ ಅವ್ರು ಕೊಡಿ ಅಂತ ಕೇಳ್ತೀವಿ ನಾವು. ಅವರು ಸಹಕಾರ ಕೊಡೋದು ಬಿಡೋದು ನಾನು ಕುಮಾರಸ್ವಾಮಿ ಹತ್ರ ಮಾತಾಡ್ತೀನಿ.